ತಿಪಟೂರಿನಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರ 850ನೇ ಜಯಂತಿ ಸುವರ್ಣ ಮಹೋತ್ಸವಕ್ಕೆ ಸಿದ್ಧತೆಗಳನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಾಗೂ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಾಪುರ್ವಾಡ್ ಪರಿಶೀಲನೆ ನಡೆಸಿದರು. ಬೆಳಗ್ಗೆ ಶ್ರೀ ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಅಡುಗೆ ಕಾರ್ಯಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು. ಗುರು ಸಿದ್ದರಾಮೇಶ್ವರ ಜಯಂತಿ ಸ್ವಾಗತ ಸಮಿತಿ ಅಧ್ಯಕ್ಷ ಬೋರ್ವೆಲ್ ಮಧುಸೂದನ್ ಮಾತನಾಡಿ, ಈ ಬಾರಿ ರೈತ ವರ್ಗಕ್ಕೆ ಅನುಕೂಲವಾಗಬೇಕು ಎನ್ನುವ ದೃಷ್ಟಿಯಿಂದ ವಿಶೇಷವಾಗಿ ಕೃಷಿ ಮೇಳ ಹಾಗೂ ಕೈಗಾರಿಕಾ ವಸ್ತು ಪ್ರದರ್ಶನ ಏರ್ಪಡಿಸಿದ್ದು, ಕೃಷಿ ಮೇಳ ಹಾಗೂ ಕೈಗಾರಿಕಾ ವಸ್ತು ಪ್ರದರ್ಶನಕ್ಕಾಗಿ 300 ಸ್ಟಾಲ್ಗಳು ಸಿದ್ಧಗೊಂಡಿವೆ. ಭಕ್ತರಿಗಾಗಿ ಅಡುಗೆ ತಯಾರಿಕೆ, ಶ್ರೀ ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಪೂಜೆ ಸಲ್ಲಿಸಲಿದ್ದು, ಅಡುಗೆ ಕಾರ್ಯವು ಭರದಿಂದ ಸಾಗಿದೆ. ಸಂಪೂರ್ಣವಾಗಿ ಮಾಡಿದೆ. ಈ ಬರುವಂತ ಜನರು ಈ ಜಯಂತಿಯನ್ನ ನೋಡಿ ಈ ಜಯಂತಿಯಿಂದ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಈ ಜಯಂತಿಯಲ್ಲಿ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಇದನ್ನು ರೈತರಿಗೆ ಒಂದು ಮಾದರಿಯಾದಂಥ ಕೃಷಿ ಮೇಳ. ಇದರಿಂದ ಹೊಸ ಹೊಸ ಟೆಕ್ನಾಲಜಿಯನ್ನು ರೈತರು ಉಪಯೋಗವನ್ನು ಮಾಡ್ಕೊತಾರೆ ಅಂತ ನಾನು ಭಾವಿಸ್ತೇನೆ. ಸರ್, ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಆಗಿದೆ ಸರ್? ಇಲ್ಲಿ ಡೈಲಿ 3-4 ಲಕ್ಷ ಜನ ತನಕ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದು ದಿನಕ್ಕೆ ವಸತಿಗೆ ಉಳ್ಕೊಳೋದಕ್ಕೆ 25-30 ಸಾವಿರ ಜನ ಉಳ್ಕೊಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಊಟದ ಮೆನು ಏನೇನಿರುತ್ತೆ? ಊಟ ಮೆನು ಬೆಳಗ್ಗೆ ತಿಂಡಿ ಇರ್ತದೆ, ಉಪ್ಪಿಟ್ಟು, ಕೇಸರಿ ಬಾತು, ಮತ್ತು 2 ಥರ ವೆರೈಟೀಸ್ ತಿಂಡಿ ಇರ್ತದೆ. ಮಧ್ಯಾಹ್ನ ಊಟ ಮಾಮೂಲಿ ನಿರಂತರವಾಗಿ 11ರಿಂದ ರಾತ್ರಿ 10 ನಿರಂತರವಾಗಿರ್ತದೆ. ಊಟದ ವ್ಯವಸ್ಥೆಗೆ 2 ಸ್ವೀಟ್ ವ್ಯವಸ್ಥೆ, ಖಾರದ ವ್ಯವಸ್ಥೆ, ಅನ್ನ ಸಾಂಬಾರು, ಮಜ್ಜಿಗೆ, ಪಾಯಸ, ಬೂಂದಿ ಎಲ್ಲ ಇರ್ತದೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತೆ ಮಕ್ಕಳು ಕುಡಿಯೋದಕ್ಕೆ ಹಾಲಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನು ಜಯಂತಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಾಪುರ್ವಾಡ್ ಸೂಕ್ತ ವ್ಯವಸ್ಥೆಗೊಳಿಸಿದ್ದು, ಹಳೆ ಬಾಪೂಜಿ ಹಾಸ್ಟೆಲ್ ಆವರಣದಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣ ವ್ಯವಸ್ಥೆ ಹಾಗೂ ಬೆಂಗಳೂರು ಕಡೆಯಿಂದ ಬರುವ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ಶಿವಮೊಗ್ಗ ಕಡೆಯಿಂದ ಬರುವ ವಾಹನಗಳಿಗೆ ಸರ್ಕಾರ ಐಟಿಐ ಕಾಲೇಜು ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಸ್ಥಳ ಪರಿಶೀಲನೆ ನಡೆಸಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ, ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಐತಿಹಾಸಿಕಗೊಳಿಸಲು ಎಲ್ಲ ರೀತಿಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. 850ನೇ ಸಿದ್ದರಾಮ ಜಯಂತಿ ನಮಗೆಲ್ಲರಿಗೂ ಗೊತ್ತಿದೆ. ಈ ತಿಂಗಳು 14-15 ನಡೀತಾ ಇದೆ. ತಿಪಟೂರಿನ ಅದೃಷ್ಟ 3ನೇ ಬಾರಿ ನಮಗೆ ಸಿದ್ದರಾಮ ಜಯಂತಿಯ ಮಾಡುವಂಥ ಅವಕಾಶ ಸಿಕ್ಕಿತ್ತು. 2ನೇ ಬಾರಿ ಮತ್ತು 3ನೇ ಬಾರಿ ಪರಮ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದ ರಂಗಾಪರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರ ಮಾರ್ಗದರ್ಶನದಲ್ಲಿ ಇದುವರೆಗೂ ಎಲ್ಲ ವ್ಯವಸ್ಥೆಗಳು ಆಗಿದೆ. ಲಕ್ಷಾಂತರ ಜನ ಬರುವಂಥ ನಿರೀಕ್ಷೆ ಇದೆ. ಆ ಲಕ್ಷಾಂತರ ಜನ ಬರುವಂಥವರೆಲ್ಲರಿಗೂ ಬೇಸಿಕ್ ಫೆಸಿಲಿಟಿ ಮಾಡುವಂಥ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಸಿದ್ಧತೆ ಆಗಿದೆ. ಇದರ ಜೊತೆಗೆ ರೈತ ಅವಲಂಬಿತ ದೇಶ, ರೈತರು ಇಲ್ಲಿಗೆ ಬಂದಾಗ ಏನಾರೋ ಒಂದಷ್ಟು ತಿಳ್ಕೊಂಡು ಹೋಗಬೇಕು, ಅವರ ಜ್ಞಾನವನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ಗುರುಗಳು ಬಂದು ಅದಕ್ಕೆ ಬೇರೆ ಎಕ್ಸಿಬಿಷನ್ ಸಹಿತ ಇಲ್ಲಿ ಮಾಡಿದೆ. ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು.